ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟನಿ ಮಾಮ್ಸ್ ಬನ್ನಿ ಈ ದಿನದ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಕ್ಷರ ಪದಗಳ ಬರಹ ಅಭ್ಯಾಸ ಫ್ರೆಂಡ್ಸ್ ನಾವು ಹಿಂದಿನ ಒಂದು ಹಿಂದಿನ ಎರಡು ವಿಡಿಯೋದಲ್ಲಿ ನಾವು ಫಸ್ಟು ಏನು ಮಾಡಿದ್ವಿ ಈ ಟೂ ಲೈನ್ ಅಲ್ಲಿ ಅಕ್ಷರಗಳನ್ನು ಪ್ರಾಕ್ಟೀಸ್ ಮಾಡಿದ್ವಿ ಸಿಂಪಲ್ ಆಗಿರೋದು ವರ್ಣಮಾಲೆ ಆಗಿರ್ಬೋದು ಸಿಂಪಲ್ ಆಗಿರೋ ಅಕ್ಷರಗಳು ಅದಾದ ಮೇಲೆ ನೆಕ್ಸ್ಟು ಟೂ ಲೆಟರ್ ವರ್ಡ್ಸ್ ತ್ರೀ ಲೆಟರ್ ವರ್ಡ್ಸ್ನ ಈ ಕಾಗುಣಿತವನ್ನ ಸೇರಿಸಿದ ಹಾಗೆ ಸಿಂಪಲ್ ಆಗಿರೋದು ಉದಾಹರಣೆಗೆ ಜನ ಮರ ಪಥ ಓಟ ಊಟ ಚಂದ ಸರ ವರ ಇಂಥ ಸಿಂಪಲ್ ಆಗಿರೋದು ಟೂ ಲೆಟರ್ ವರ್ಡ್ಸ್ ಅಗಲ ಆಗಸ ಅಮರ ಅವರ ಈ ರೀತಿಯಾಗಿ ಕಾಗುಣಿತವನ್ನ ಸೇರಿಸ್ ಇಲ್ದ ಹಾಗೆ ನಾವು ಪದಗಳನ್ನು ಪ್ರಾಕ್ಟೀಸ್ ಮಾಡಿದ್ವಿ ಅದು ಪರ್ಫೆಕ್ಟ್ ಆದ್ಮೇಲೆ ನೆಕ್ಸ್ಟ್ ನಾವು ಕಾಗುಣಿತವನ್ನ ಸೇರಿಸ್ಕೊಂಡು ನಾವು ಆ ಮಗುಗೆ ಕೊಡಬೇಕು ಅಂತಹ ಪದಗಳನ್ನ ಕೊಡಬೇಕು ಉದಾಹರಣೆಗೆ ರ ಧ ರಾ ಧ ರೇ ಖ ರೇಖಾ ಸು ರ ಭಿ ಸುರ ಭಿ ಅಂದ್ರೆ ಈ ನೀವು ಪರ್ಫೆಕ್ಟ್ ಆಗಿ ಅಂದ್ರೆ ಕರೆಕ್ಟ್ ಆಗಿ ಹೇಳ್ಬಿಡ್ಬೇಕು ಏನಂತ ಹೇಳ್ಬಿಟ್ಟು ಯಾವತ್ತು ನಾವು ಬರಿತಿರುವಾಗ ಆ ಲೆಟರ್ನ ಐಡೆಂಟಿಫೈ ಮಾಡ್ಕೊಂಡು ಬರಿತಾ ಬರಿತಾ ಜೊತೆಗೆ ಅದನ್ನ ಹೇಳ್ಬೇಕು ಆ ಲೆಟರ್ನ ಹೇಳ್ಬೇಕು ಸುಮ್ಮನೆ ತಗೊಂಡ್ವಿ ಬರದ್ವಿ ಅದನ್ನು ತೋರಿಸಿದ್ವಿ ಅಕ್ಷರ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತಗೊಳ್ಳಿ ಆದ್ರೆ ಆಮೇಲೆ ಕೇಳೋದು ಇದು ಏನು ಅಂತ ಹೇಳಿಬಿಟ್ರೆ ಬಟ್ ಬರಲ್ಲ ಅವ್ರಿ ಸೊ ಆ ರೀತಿ ಆಗಬಾರ್ದು ಯಾವತ್ತು ಅವನು ಫಸ್ಟ್ ಅವನೇ ಆ ಲೆಟ್ರನ್ನ ಐಡೆಂಟಿಫೈ ಮಾಡಬೇಕು ಅದಾದ್ಮೇಲೆನೆ ಕೆಳಗಡೆ ನೋಡ್ಕೊಂಡು ಓ ಇದು ರಾ ಧ ರಾ ಧ ರೇ ಖ ರೇ ಖ ಸು ರ भी सुरभी, में घा मेघा छ ला छला भ भा, या भया ಮತ್ತೆ ಸೇಮ್ ಅದೇ ಒಂದು ಈ ಲೆಟರ್ಸ್ ಮತ್ತೊಂದು ಸಲ ಅವನು ಪ್ರಾಕ್ಟೀಸ್ ಮಾಡಲಿ ಟೂ ಟೂ ಲೆಟರ್ಸ್ ಇಂಥದೇ ಕಾಪಿ ಏನು ಇರಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಾವು ಯಾವುದೇ ಒಂದು ಟೂ ಲೈನ್ ಅಲ್ಲಿ ಇಂಥ ಸಿಂಪಲ್ ಆಗಿರೋ ವರ್ಡ್ಸ್ ಸೆಂಟೆನ್ಸ್ ಗಳನ್ನ ಹಾಕಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡೋ ಕೊಡಬೇಕು ಒಂದೇ ಸಲ ನಾವು ಅವ್ರ ಮುಂದೆ ಬುಕ್ ಅನ್ನ ಇಟ್ಬಿಟ್ರೆ ಅವರ ಒಂದು ಸಿಲೆಬಸ್ ಏನು ಅವ್ರ ಕರಿಕ್ಯುಲಮ್ ಇರತ್ತಲ್ಲ ಆ ಬುಕ್ ಅನ್ನ ಇಟ್ಬಿಟ್ರೆ ಅವ್ರ ಒಂದೇ ಸಲ ಹೆದರ್ಬಿಡ್ತಾರೆ ಅದರೊಳಗಡೆ ಲೆಟರ್ಸ್ ಸಹ ಚಿಕ್ಕ ಚಿಕ್ಕವಿರತ್ತಲ್ಲ ಅವಿರುತ್ತಲ್ಲ ಹೆದರ್ಬಿಡ್ತಾರೆ ಸೊ ಹಾಗಾಗಿ ಬಿಟ್ಟು ಇಂಥ ಬೋಲ್ಡ್ ಅಲ್ಲಿರುವಂತಹ ಯಾವುದಾದ್ರೂ ಒಂದು ಶೀಟ್ಸ್ ಗಳನ್ನ ತಗೊಂಡ್ಬಿಟ್ಟು ನಾವು ಅವರಿಗೆ ಕೊಟ್ರೆ ಈಸಿಯಾಗಿ ಓದ್ತಾರೆ ಆಮೇಲೆ ಅವರಲ್ಲಿ ಒಂದು ಇನ್ಸ್ಪಿರೇಷನ್ ಹುಟ್ಟತ್ತೆ ಹೌದು ನಾನು ಓದ್ಬಲ್ಲೆ ಅಂತ ಒಂದು ಪಾಸಿಟಿವ್ ಆಟಿಟ್ಯೂಡ್ ಬೆಳಿಬೇಕು ಮಕ್ಕಳಿಗೆ ಓದೋಕ್ಕಿಂತ ಮುಂಚೆ ಹೌದು ನಾನು ಓದ್ಬಲ್ಲೆ ನಾನು ಬರೀಬಲ್ಲೆ ಇದಕ್ಕಿಂತ ಚೆನ್ನಾಗಿ ನಾನು ಬರ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಒಂದು ಪಾಸಿಟಿವ್ ಆಟಿಟ್ಯೂಡ್ ಬೆಳೆಯುತ್ತೆ ಸೊ ಫಸ್ಟ್ ನಾವು ಈ ರೀತಿಯಾಗಿರುವ ಸಿಂಪಲ್ ಸಿಂಪಲ್ ವರ್ಡ್ಸ್ ಅಂದರೆ ಇಲ್ಲಿ ಇದು ಮೂರನೇ ಸ್ಟೇಜು ಫಸ್ಟ್ ಅಕ್ಷರ ಕೊಟ್ವಿ ನೆಕ್ಸ್ಟ್ ಸಿಂಪಲ್ ಪದಗಳನ್ನು ಕೊಟ್ವಿ ಅದಾದ್ಮೇಲೆ ನೆಕ್ಸ್ಟ್ ನಾವು ಇದು ಕಾಗುಣಿತವನ್ನ ಬಳಸ್ಕೊಂಡು ಬರೆಯೋದನ್ನ ಹೇಳ್ತಾ ಇದೀವಿ ಸೊ ಇಲ್ಲಿ ನೋಡಿ ಝಳ ಝಳ ಪಾಠ ಧ ಮರು ಗಮರು ಈ ಒಂದು ಒಂದು ಪದಕ್ಕೆ ಇನ್ನೊಂದು ಪದಕ್ಕೆ ಇಲ್ಲಿ ಏನು ಇದಿಲ್ಲ ಇಂಟರ್ಲಿಂಕ್ ಏನು ಇಲ್ಲ ಆದರೂ ಸಹ ಈ ಒಂದು ಕಾಗುಣಿತವನ್ನ ಸೇರಿಸಿ ನಮಗೆ ಇಲ್ಲಿ ಬರೆಯೋ ಒಂದು ಕಾನ್ಸೆಪ್ಟ್ ಬೇಕು ಆಮೇಲೆ ಮಗು ಆ ಲೆಟರ್ನ ಐಡೆಂಟಿಫೈ ಮಾಡಬೇಕು ಅದೇ ಒಂದು ನಮ್ಮ ಒಂದು ಗೋಲ್ ಹಾಗಾಗಿಬಿಟ್ಟು ಅದೇ ಸೇಮ್ ಸೆಂಟೆನ್ಸು ಎಲ್ಲ ಮೀನಿಂಗ್ಫುಲ್ಲೇ ಇರಬೇಕು ಅಂತ ಏನಿಲ್ಲ ನಮಗೆ ಅವನಿಗೆ ಯಾವ ಲೆಟರು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅವನಿಗೆ ಯಾವ ಲೆಟ್ರು ಟಫ್ ಆಗುತ್ತೋ ಆ ಟಫ್ ಆ ಲೆಟ್ರನ್ನ ಬಳಸ್ಕೊಂಡು ಜಾಸ್ತಿ ನೀವು ಆ ಪದಗಳನ್ನು ಕೊಡಿ ಬರಿತಾ ಬರಿತಾ ಅವನಿಗೆ ಪ್ರಾಕ್ಟೀಸ್ ಆಗುತ್ತೆ ಸೊ ಇಲ್ಲಿ ಅವರಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ನೆಕ್ಸ್ಟು ಇದೆಲ್ಲ ಈ ಒಂದು ಆ ಮಗು ತಾನು ತಾನೇ ಈ ರೀತಿಯಾಗಿ ಸಿಂಪಲ್ ಆಗಿರೋದು ಕನಕ ಕೇರಿಯಿಂದ ಕಾಡಿಗೆ ಹೊರಟ ಇಲ್ಲಿ ನೋಡಿ ಇಲ್ಲಿ ಮೀನಿಂಗ್ ಇದೆ ಕನಕ ಕೇರಿಯಿಂದ ಕಾಡಿಗೆ ಹೊರಟ ಬಸವ ಬಲರಾಮ ಭೋಗಾದಿಗೆ ಹೊರಟರು ಸರ ಸಾರ ಶರ ಶಾಪ ದೋಷ ಭಾಷೆ ಇವೆಲ್ಲ ಪದಗಳಿವೆ ಸೊ ಹೀಗೆ ನೀವು ಏನಾದರೂ ಬರೆದು ಬಿಟ್ಟು ಕಾಗುಣಿತವನ್ನು ಬಳಸ್ಕೊಂಡಾದ್ರೂ ಆಗಿರ್ಬೋದು ಸಿಂಪಲ್ ಆದರೂ ಆಗಿರ್ಬೋದು ಬಟ್ ಫಸ್ಟ್ ಯು ಶುಡ್ ಬಿ ಪ್ರಾಕ್ಟೀಸ್ ಇಂದ ದ ಟೂ ಲೆಟರ್ ನೋಟ್ಬುಕ್ಸ್ ಅದನ್ನು ನೀವು ಟೂ ಲೆಟರಲ್ಲಿ ಇದು ಮಾಡಿದ್ರೆ ಅವನು ಬಹಳ ಈಸಿಯಾಗಿ ಬಹಳ ಸುಲಭವಾಗಿ ಬರೆಯೋದನ್ನು ಸಹ ಕಲಿತಾನೆ ಥ್ಯಾಂಕ್ ಯು ಫ್ರೆಂಡ್ಸ್